ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್. ಎರಡು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರುವಂತಹ ವಿಶೇಷ ಕಾರ್ಯಕ್ರಮ. ಒಂದು, ಕರ್ನಾಟಕ ನಾಟಕ ಅಕಾಡೆಮಿಯಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ನಾಟಕ ಶಿಬಿರದ ಉದ್ಘಾಟನೆ ಒಂದು ಸುದ್ದಿ. ಮತ್ತೊಂದು, SSK ಸಮಾಜದ ರಾಜ್ಯಾಧ್ಯಕ್ಷರಾಗಿ ಡಾಕ್ಟರ್ ಶಶಿಕುಮಾರ್ ಅವಿರೋಧ ಆಯ್ಕೆ. ಈ ಎರಡು ಸುದ್ದಿಯನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ. ಕರ್ನಾಟಕ ನಾಟಕ ಅಕಾಡೆಮಿ, ಶೇಷಾದ್ರಿಪುರಂ ಅಕಾಡೆಮಿ ಆಫ್ ಬಿಸ್ನೆಸ್ ಸ್ಟಡೀಸ್, ಕೆಂಗೇರಿ ಉಪನಗರ ಹಾಗೂ ರಂಗಮಂಡಲ ಸಾಂಸ್ಕೃತಿಕ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ನಾಟಕ ಶಿಬಿರದ ಉದ್ಘಾಟನಾ ಸಮಾರಂಭ ಶೇಷಾದ್ರಿಪುರಂ ಅಕಾಡೆಮಿ ಆಫ್ ಬಿಸ್ನೆಸ್ ಸ್ಟಡೀಸಿನ ಸೆಮಿನಾರ್ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮದೊಳಗೆ ಸಾಕಷ್ಟು ಗಣ್ಯಾತಿ ಗಣ್ಯರು ಭಾಗವಹಿಸಿದರು. ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾದಂಥ ಜಗದೀಶ್ ಜಾಲಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಾಟಕ ಅಕಾಡೆಮಿಯ ಕಾರ್ಯಕ್ರಮದ ಸ್ವರೂಪಗಳು, ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ ಕುರಿತಂತೆ ಜಗದೀಶ್ ಜಾಲಾರ್ ಅವರು ಮಾತನಾಡುವರು. ಕರ್ನಾಟಕ ನಾಟ್ಯ ಅಕಾಡೆಮಿಯ ಪರವಾಗಿ ನಾನು ಬಂದಿದ್ದೆ, ಅಧ್ಯಕ್ಷರು ಮತ್ತೆ ರಿಜಿಸ್ಟ್ರ್ ಬಂದಿಲ್ಲ. ಶೇಷಾದ್ರಿಪುರಂ ಅಕಾಡೆಮಿ ಆಫ್ ಬಿಸ್ನೆಸ್ ಸ್ಟಡೀಸ್ ಮತ್ತೆ ರಂಗಮಂಡಲ ಸಾಂಸ್ಕೃತಿಕ ಸಂಘ ಎರಡರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ವಿದ್ಯಾರ್ಥಿಗಳ ರಂಗ ಶಿಬಿರವನ್ನು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಬಹುಶಃ ಬೆಂಗಳೂರಿನಲ್ಲಿ ಸಾವಿರಾರು ಕಾಲೇಜುಗಳು ಇರಬಹುದು, ನಾವು ಆಯ್ಕೆ ಮಾಡ್ಕೊಂಡಿರೋದು ಬಹಳ 8 ಕಾಲೇಜ್ ಮಾತ್ರ, ಅದರಲ್ಲಿ ನಿಮ್ದು ಒಂದು. ಅದ್ರ ಜೊತೆಗೆ ನಿಮ್ಮ ಕಾಲೇಜಿನ ವಿಶೇಷ ಹಾಗೆ ಮಹಾಮನೆ ಸರ್ ಇರೋದು ಅಂತ ಡೈರೆಕ್ಟ್ ಸಿಕ್ಕಿರೋದು ನಿಮ್ಮ ಅದೃಷ್ಟ. ಕನ್ನಡ ರಂಗಭೂಮಿಯ 4 ದಶಕಗಳ ಸಾಕ್ಷಿ ಪ್ರಜ್ಞೆ. ನಾನು ವಿದ್ಯಾರ್ಥಿ ದಶೆಯಾಗಿದ್ದಾಗ ಅವ್ರನ್ನ ನೋಡಿದ್ದೆ, 97 ಇರ್ಬೇಕು ಬಹುಶಃ. ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ ಇತ್ತು ಯಯಾತಿ ಅಂತ, ಆ ನಾಟಕವನ್ನ ರಿಹರ್ಸಲ್ ಮಾಡಿ ಸಮಾನ ಮನಸ್ಕೊಂದಿಗೆ ವಿದ್ಯಾರ್ಥಿಗಳಿಗೋಸ್ಕರ ಪರಿಣಾಮಕಾರಿಯಾಗಿ ಅದರ ಪ್ರದರ್ಶನಗಳನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಮಹಾಮನೆಯವರು. ಅವರು ಗ್ರಂಥಪಾಲಕರಾಗಿ ಸೇವೆ ಸಲ್ಲಿಸಿದ್ರು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ. ಅದನ್ನ ಏನದು ಸ್ವಯಂ ನಿವೃತ್ತಿ ಪಡೆದು ರಂಗಭೂಮಿ ಬಂದಿದ್ದಾರೆ. ಕವಿಗಳು, ನಾಟಕಕಾರರು, ಸಂಘಟಕರು ಎಲ್ಲೂ ಬಹಳ ಅದ್ಭುತವಾದಂತಹ ವ್ಯಕ್ತಿ. ಎಲ್ಲದಕ್ಕೂ ಮುಖ್ಯವಾಗಿ ಅತ್ಯಂತ ಸಾಮಾಜಿಕ ಕಳಕಳಿಯ ಪ್ರೀತಿಯ ಮನುಷ್ಯರು ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನೆ ಅಂತ ನಿರ್ದೇಶಿಸಿದ್ದು ನಿಮ್ಗೆ ಸಿಕ್ಕಿದ ನಿಮ್ಮ ಅದೃಷ್ಟ. ಆಮೇಲೆ ವಿಶೇಷ ನಿಮ್ಗೆ ಎಲ್ಲ ಕಾಲೇಜುಗಳಲ್ಲೂ ಜನರಲ್ ಆಗಿ ಖ್ಯಾತ ನಾಟಕಕಾರರ ನಾಟಕಗಳನ್ನು ಅಂದ್ರೆ ಏನಂದ್ರೆ ಪ್ರಾಯೋಗಿಕ ನಾಟಕಗಳು ಅಂತೀವಿ ನಾವು. ನಾಟಕದಲ್ಲಿ ಏನಾದ್ರೆ ಜನಪದ ನಾಟಕ ಬರುತ್ತೆ, ಐತಿಹಾಸಿಕ ನಾಟಕ ಬರುತ್ತೆ, ಮತ್ತೆ ಪೌರಾಣಿಕ ನಾಟಕಗಳು ಬರುತ್ತೆ. ಪುರಾಣಗಳನ್ನು ಇಟ್ಕೊಂಡು ನಾವು ಮಾಡ್ತೇವೆ, ಮತ್ತೆ ಕಾರ್ನಾಡ ಕಂಬಾರ್ ಲಂಕೇಶ್ ಈ ಥರದ ಪ್ರಾಯೋಗಿಕ ನಾಟಕಗಳನ್ನು ಮಾಡ್ತೇವೆ. ನಿಮ್ಮ ಕಾಲೇಜಿನ ವಿಶೇಷ ಸರ್ ಕರಿಮಂಟೆ ಕಾಳಗ ಅಂದ್ರೆ ಅವ್ರು ಹೇಳಿದ್ರು ಯಕ್ಷಗಾನ ಬಹಳ ಪುರಾತನವಾದ ಕಲಾ ಪ್ರಯೋಗ ನಮ್ಮಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಈ ಬಯಲಾಟಗಳು ಅಂದ್ರೆ ಈಗಿನ ಈ ಜನರೇಷನ್ಗೆ ಅದರ ಏನಂತಾರೆ ನಮ್ಮ ಜನರೇಷನ್ಗೆ ಕಡಿಮೆ ಆಗ್ಬಿಟ್ಟಿತ್ತು ಬಯಲಾಟಗಳೆಲ್ಲ. ನಮ್ಮೂರಲ್ಲಿ ಸುಂದರಕಾಂಡ ರಾಮಾಯಣ ಅಂತ ಇಡೀ ರಾತ್ರಿ ಮಾಡುವ ಬಯಲಾಟನ ನಾನು ನೋಡಿದ್ದೆ. ಮತ್ತೆ ಆ ಜನರೇಷನ್ ಹೋದ್ಮೇಲೆ ಬಯಲಾಟಗಳಿಲ್ಲ, ನಿಮ್ಗೆ ಏನಿದ್ರು ಟಿವಿ ಯೂಟ್ಯೂಬ್ ಅಲ್ಲಿ ಇಲ್ಲಿ ಸಿಗುತ್ತೆ. ಬಟ್ ನಿಮ್ಗೆ ಅದೃಷ್ಟ ಬಹುಶಃ 8 ಕಾಲೇಜ್ ಅಲ್ಲ ಅಂದ್ರೆ ಬೆಂಗಳೂರಿನ 8 ಕಾಲೇಜು, ಕರ್ನಾಟಕದ 8 ಕಾಲೇಜು, ಒಟ್ಟು 16 ಕಾಲೇಜುಗಳ ನಮ್ಮ ಶಿಬಿರ ಏನಿದೆ ಎಂದು ಈ ತರದ ಪ್ರಯೋಗ ಮಾಡ್ತಾ ಇಲ್ಲ. ಸೊ ನೀವು ಬಹಳ ಅದೃಷ್ಟವಂತರು, ಈ ಒಂದು ನಿಮ್ಗೆ ಸಿಕ್ಕಿದೆ. ಆದ್ರೆ ಹೆಚ್ಚು ಪ್ರಯೋಗಗಳನ್ನು ಆಗಲಿ ಅಂತ ನಾನು ಆಶಿಸ್ತೇನೆ. ಅವರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ HS ಸುಧೀಂದ್ರ ಕುಮಾರ್ ಅವರು ಶೇಷಾದ್ರಿಪುರಂ ಅಕಾಡೆಮಿ ಆಫ್ ಬಿಸ್ನೆಸ್ ಸ್ಟಡೀಸಿನ ಸಭಾಂಗಣದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕೊಡತಕ್ಕಂಥ ಸೌಜನ್ಯ ಸಹೃದಯತೆ ಕುರಿತಂತೆ ಶ್ಲಾಘನೆಯನ್ನು ಹೇಳಿ ವಿದ್ಯಾರ್ಥಿಗಳು ನಾಟಕ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳುವಂತಹ ವಿಧಾನಗಳು, ಹಾಗೆಯೇ ಮಲ್ಲಿಕಾರ್ಜುನ ಮಹಾಮನೆ ನಿರ್ಮಲಾ ನಾದಣ್ರವರ ಸೇವೆ ಕುರಿತಂತೆ ಮಾತನಾಡಿದರು. ಈ ಭಾಗದ ಎಲ್ಲರೂ ಕೂಡ ಸಾಂಸ್ಕೃತಿಕ ಚಟುವಟಿಕೆಯ ತಾಣ. ನೀವು ಯಾವುದೇ ಕಾರ್ಯಕ್ರಮವನ್ನ ಜನೋಪಯೋಗಿ ಕಾರ್ಯಕ್ರಮ, ಸಾರ್ವಜನಿಕ ಕಾರ್ಯಕ್ರಮ, ಸಾಹಿತ್ಯಿಕ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಈ ಸಭಾಂಗಣ ನಮ್ಮದು ಅನ್ನುವಂಥ ವಿಶ್ವಾಸದ ಮೇಲೆ ಕೊಡ್ತಕ್ಕಂಥದ್ದು ಡಾಕ್ಟರ್ ಜಯರಾಮ್ ಸರ್ ಅವರನ್ನು ಅಭಿನಂದಿಸಬೇಕು. ಡಾಕ್ಟರ್ ಜಯರಾಮ್ ಅವರು ಕೊಡೋದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತಾ ಇದ್ರು ಡಾಕ್ಟರ್ ಕೂಡೆಪಿ ಕೃಷ್ಣ ಅವ್ರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಇವತ್ತು ಶಾಲಾ ಕಾಲೇಜುಗಳಿಗೆ ಕೇವಲ ಪಠ್ಯಕ್ಕಷ್ಟೇ ಸೀಮಿತ, ಸಭಾಂಗಣ ಪಠ್ಯ ಅಥವಾ ಅಲ್ಲಿಯ ಮಕ್ಕಳಿಗಷ್ಟೇ ಸೀಮಿತ ಅನ್ನೋ ಸಂದರ್ಭಗಳಿಗೆ ಇಂತಹ ಕಾರ್ಯಕ್ರಮಕ್ಕೆ ಕೊಡ್ತಕ್ಕಂಥ ದೊಡ್ಡ ಮನಸ್ಸು ಮಾಡಿದಿರಿ, ನಿಮ್ಗೆ ಅಭಿನಂದನೆಗಳು. ನಾಟಕ ಅಕಾಡೆಮಿಯವರು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಾಲೇಜು ವಿದ್ಯಾರ್ಥಿಗಳ ನಾಟಕ ಶಿಬಿರವನ್ನು. 3 ಜನ ಅತ್ಯಂತ ಗಣ್ಯಾತಿ ಗಣ್ಯರಿದ್ದಾರೆ. ಮೊದಲದಾಗಿ ಇನ್ನು ನಾಟಕ ಅಕಾಡೆಮಿಯ ಸದಸ್ಯರು, ನಾಟಕದ ಒಂದು ದೊಡ್ಡ ಜಾಲ ಈ ಜಗದೀಶ್ ಜಾಲ ಅವರು, ಕಡಿಮೆ ಇಲ್ಲ, ತುಂಬಾ ದೊಡ್ಡ ಜಾಲ. ಮಹಾಮನೆಯವರು ಹೇಳಿದ್ರು 13 ಸ್ತಬ್ಧ ಚಿತ್ರಗಳನ್ನ ಪ್ರಧಾನಮಂತ್ರಿಯವರ ಬಹುತೇಕ ಕಾರ್ಯಕ್ರಮಗಳನ್ನ ಆ ವೇದಿಕೆ ಇರಬಹುದು ಅಥವಾ ಸ್ತಬ್ಧ ಚಿತ್ರಗಳು ಇರಬಹುದು ಅದಕ್ಕೆ ಸಹಕಾರವನ್ನು ಕೊಡುವಂತಹ ಒಂದು ದೊಡ್ಡ ಜಾಲ ಇಲ್ಲಿ ಬಂದು ಕುಳಿತಿದೆ ಅಂತ ಹೇಳಿದ್ರೆ ನೀವು ಪುಣ್ಯವಂತರು. ಅದೇ ರೀತಿ ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನೆ, ಅವರ ಹೆಸರಲ್ಲಿ ಏನು ಮಹಾಮನೆ ಇದೆ ಹಾಗೆಯೇ ಅವರು ಮಹಾಮನೆಯೇ. ನೀವು ಯಾವುದೇ ಕಾರ್ಯಕ್ರಮದಲ್ಲಿ ಕೇಳಿ,
ಒಂದು ದಿವಸನಾರ ಅವರು ಫ್ರೀ ಆಗಿದ್ದಾರೆ ಅಂದ್ರೆ ಅದು ಸಾಧ್ಯವೇ ಇಲ್ಲ. ಒಂದು ಅವತ್ತೇನಾರ ಅಪ್ಪಿ ತಪ್ಪಿ ಎಲ್ಲಾ ಕಾರ್ಯಕ್ರಮ ರದ್ದಾಗಿದೆ ಮನೇಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅವ್ರು ಆನ್ಲೈನ್ ಒಳಗೆ ಏನೋ ಒಂದು ಕಾರ್ಯಕ್ರಮವನ್ನ ಕವಿತೆ ವಾಚನವನ್ನ ಕವನ ವಾಚನವನ್ನ ಏನಾದ್ರು ಒಂದು ಮಾಡ್ಲೇಬೇಕು. ಸುಮ್ಮನೆ ಇರುವಂತ ಜೀವ ಅದಲ್ಲವೇ ಅಲ್ಲ ಅಂತ ಬಹುದೊಡ್ಡ ಮಹಾಮನೆ ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನೆಯವರು. ಬಹಳ ಖುಷಿ ಆಗ್ತದೆ, ರಂಗಭೂಮಿ ಚಲನಚಿತ್ರ ಎಲ್ಲರಲ್ಲಿ ಕೂಡ ಒಂದು ನಾದ ಬೇಕು, ಅದನ್ನೇ ನಿರ್ಮಲಾ ನಾದನರು. ಮೂರು ಜನ ನೀವಿದ್ದೀರಿ ಮೇಡಮ್, ಬಹುಶಃ ನೀವು ಪುಣ್ಯವಂತರು. ಇವತ್ತೇನಾಗಿದೆ ಅಂತ ಹೇಳಿದ್ರೆ ರಂಗಭೂಮಿ ಅನ್ನುವಂಥ ನೀವೆಲ್ಲ ಹೋಗಿ ಕಲಿಬೇಕು ಮಾಡಬೇಕನ್ನ ಸಂದರ್ಭದೊಳಗೆ ನಿಮ್ಮ ಬಳಿಯೇ ಬಂದು ಕಲಿಸುವಂತಹ ಯೋಜನೆ ಎಷ್ಟು ಜನಕ್ಕೆ ಅವಕಾಶ ಸಿಕ್ಕಿತ್ತು. ಬೆಂಗಳೂರು ನಗರದೊಳಗೆ ಕೇವಲ 8 ಕಾಲೇಜು ಯೋಚನೆ ಮಾಡಿದ್ರು, ಹೇಳ್ತಾ ಇರ್ಬೇಕು 8 ಕಾಲೇಜು. 8 ಕಾಲೇಜು ನಿಮ್ಮ ಕಾಲೇಜಿನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನೀವೆಷ್ಟು ಅದೃಷ್ಟವಂತರು ಅನ್ನುವಂಥದ್ದನ್ನು ನೋಡಿ ಅದನ್ನು ಚೆನ್ನಾಗಿ ಕಲ್ತ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಏನು ಉಪಯೋಗ ಬರೋದಿಲ್ಲ. ಅವ್ರ ಕೆಲಸ ಇಲ್ಲದಾಗೆ ಬಂದು ಹೇಳ್ಕೊಡ್ತಾ ಇಲ್ಲ. ಬಹುಶಃ ಇಲ್ಲಿ ನಾಟಕದ ತರಬೇತಿಯನ್ನ ಪಡೆದಂತ ನೀವುಗಳು ಯಾವ ಯಾವ ವಿಭಾಗದಲ್ಲಿ ಯಾವ ರೀತಿಯಲ್ಲಿ ಸಾಧನೆ ಮಾಡ್ತೀರಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನ ಬೆಳೆಸ್ಕೊಳ್ಳಿ, ಉಳಿಸ್ಕೊಳ್ಳಿ ಅಂತ ಹೇಳ್ತಾ ರಂಗಭೂಮಿ ಹಾಗೂ ಚಲನಚಿತ್ರ ನಿರ್ದೇಶಕಿ ನಿರ್ಮಲಾ ನಾದನ್ ಮಾತನಾಡಿ, ಮಹಿಳೆ ನಾಟಕ ರಂಗದೊಳಗೆ ರಂಗಭೂಮಿಯೊಳಗಾಗ್ಬೋದು ಚಲನಚಿತ್ರದಲ್ಲಾಗ್ಬೋದು ಅನುಭವಿಸುವ ಒಂದಷ್ಟು ಕಷ್ಟ ನಷ್ಟಗಳನ್ನು, ಆ ಕಷ್ಟಗಳನ್ನು ಅಥವಾ ಅವಮಾನಗಳನ್ನು ಹೇಗೆ ಎದುರಿಸಿ ನಿಲ್ಲಬೇಕು, ಹೇಗೆ ಗಟ್ಟಿಯಾಗಿ ನಿಲ್ಲಬೇಕು ಅನ್ನುವಂಥದ್ದನ್ನು ವಿವರವಾಗಿ ಹೇಳಿದ್ರು. ಸ್ಕೂಲಲ್ಲಿ ಮತ್ತೆ ಕಾಲೇಜಲ್ಲಿ ಓದ್ಬೇಕಾದ್ರೆ ನಮ್ಗೆ ನಿಮ್ಮ ಹಾಗೆ ಆಗೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ಲಿಲ್ಲ, ಮತ್ತೆ ನಮ್ಗೆ ಎನ್ಕರೇಜ್ ಮಾಡ್ಲಿಕ್ಕೆ ಯಾರು ಸಪೋರ್ಟ್ ಇರ್ಲಿಲ್ಲ. ಆ ಜನರೇಷನ್ ಬೇರೆ, ಈ ಜನರೇಷನ್ ಬೇರೆ. ನಮ್ಗೆ ತುಂಬಾ ಅವಮಾನಗಳೇ ಜಾಸ್ತಿ ಇದ್ದಿತ್ತು. ನಾನು ಶಿವಮೊಗ್ಗದಿಂದ ನನ್ನ ಎಜುಕೇಶನ್ ಮುಗಿಸ್ಕೊಂಡು ನಾನು ಬ್ಯಾಂಗ್ಳೂರಿಗೆ ಬಂದಾಗ ರಂಗ ತಂಡಗಳಲ್ಲಿ ಹೋದಾಗ ನನ್ನನ್ನು ಸರಿಯಾಗಿ ನನಗೆ ಬರ್ತಿತ್ತು, ನಾನು ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಇರ್ತಿತ್ತು, ನನಗೆ ಮಾತಾಡಬೇಕು ಅಂತ. ಇಲ್ಲೂ ಎಷ್ಟೋ ಜನಗಳಿಗೆ ತುಂಬ ಟ್ಯಾಲೆಂಟ್ ಇರೋ ಮಕ್ಕಳಿದ್ದಾರೆ, ಆದರೆ ಆ ವೇದಿಕೆ ಸಿಗ್ತಿರ್ಲಿಲ್ಲ. ನನಗೆ ತುಂಬ ಹರ್ಟ್ ಆಗ್ತಿತ್ತು, ಯಾಕೆ ನನ್ನಲ್ಲಿ ಏನೂ ಇಲ್ವಾ, ನನಗೆ ಮಾಡಲಿಕ್ಕೆ ಸಾಧ್ಯ ಇಲ್ವಾ. ತುಂಬ ಅವಮಾನಗಳು, ಭೇದ ಭಾವಗಳನ್ನು ನಾನು ನೋಡಿಕೊಂಡು ಮಗುವಿಂದನೂ ಬಂದೆ. ನನ್ನ ಹಾಗೆ ನಿಮ್ಮಲ್ಲೂ ತುಂಬ ಜನ ಇರಬಹುದು. ಆಮೇಲೆ ನಾನು ತುಂಬಾ ಈ ಜರ್ನಿ, ಈ ಅವಮಾನಗಳನ್ನ ನಾನು ಸಹಿಸ್ಕೊಂಡು ಬರ್ತಾ ನನಗೆ ರಂಗಭೂಮಿಯಲ್ಲಿ ಮೊದಲ ಪರಿಚಯ ಆಗಿದ್ದು ಆಂಜನೇಯ ಸರ್ ಅಂತ. ಅವ್ರ ತಂಡದಲ್ಲಿ ನಾನು ನಾಟಕ ಮಾಡಿದೆ. ಅದಾದ ನಂತರದಲ್ಲಿ ನಾನು ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. 10 ವರ್ಷ ನಾನು ಆಡಿಷನ್ನೇ ಕೊಟ್ಟಿರ್ಬಹುದು, 10 ವರ್ಷ ನಾನು ಬರೀ ಆಡಿಷನ್ನೇ ಕೊಟ್ಟಿದ್ದೀನಿ, ತುಂಬಾ ಓಡಾಡಿದ್ದೀನಿ, ಆದ್ರೆ ನನಗೆ ಯಾವುದೇ ರೀತಿಯ ಅವಕಾಶಗಳು ಸಿಗ್ಲಿಲ್ಲ. ಓಕೆ ಸರಿ ಅಂತ ಅಂದ್ಬಿಟ್ಟು ನಾನು ಸ್ಟಾರ್ ಕ್ರಿಯೇಟರ್ಸ್ ಅಂತ ಒಂದು ಆಕ್ಟಿಂಗ್ ಸ್ಕೂಲ್ ಇತ್ತು, ಅಲ್ಲಿ ನಾನು ಜಾಯ್ನ್ ಆದೆ. ಜಾಯ್ನ್ ಆದಾಗ್ಲೂ ಅಷ್ಟೇ, ಅಲ್ಲೂ ನಾನು ಜಾಸ್ತಿ ಓಪನ್ ಅಪ್ ಆಗ್ತಿರ್ಲಿಲ್ಲ, ನನ್ನ ಪಾಡಿಗೆ ನಾನು ಇರ್ತಿದ್ದೆ, ನನ್ನ ಕ್ಲಾಸ್ ಮಾಡ್ತಿದ್ರು. ಅಲ್ಲಿ ನನಗೆ ಸುಚೇಂದ್ರ ಪ್ರಸಾದ್ ಸರ್ ಬಂದರು. ಸುಚೇಂದ್ರ ಪ್ರಸಾದ್ ಸರ್ ಬಂದಿದ ತಕ್ಷಣವೇ ನನ್ನಲ್ಲಿನ ಒಂದಷ್ಟು, ನಾನು ಓಪನ್ ಆಗಿರ್ಲಿಲ್ಲ, ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಸೈಲೆಂಟ್ ಆಗಿರ್ತಿದ್ದೆ, ಅದನ್ನ ನೋಟಿಸ್ ಮಾಡಿದ್ರು. ನೋಟಿಸ್ ಮಾಡಿದ ತಕ್ಷಣವೇ ನೀನೊಬ್ಬ ರಂಗಭೂಮಿಯ ವಿದ್ಯಾರ್ಥಿನಿ ಆಗಿದ್ದು ಯಾಕೆ ನೀನು ಈ ಇನ್ಸ್ಟಿಟ್ಯೂಟ್ ಬಂದೆ, ಇಲ್ಲ ನನಗಿದ್ರಲ್ಲಿ ಅವಕಾಶ ಸಿಗ್ಬೋದು ಅದಕ್ಕೋಸ್ಕರ ಬಂದೆ ಅಂತ ಹೇಳಿದೆ. ಹಾಗೆ ಸರ್ ಹೇಳಿದ್ರು, ಇಲ್ಲ ನೀನು ಮೊದಲನೇ ತಪ್ಪು ಮಾಡಿರೋದು, ನೀನು ರಂಗಭೂಮಿಯನ್ನ ಬಿಟ್ಟು ಮತ್ತೆ ಸಿನಿಮಾ ಶಾಲೆಗೆ ನೀನು ತರಗತಿಗೆ ಸೇರ್ಕೊಂಡಿದ್ದು ತಪ್ಪು, ಹೋಗು ನೀನು ಮತ್ತೆ ರಂಗಭೂಮಿಯನ್ನ ಮತ್ತೆ ಸ್ಟಾರ್ಟ್ ಮಾಡು ಅಂತ ಹೇಳಿದ್ರು. ಅದಾದ ನಂತರದಲ್ಲಿ ನಾನು ಸುರೇಶ್ ಅಂಗಡಿ ಅವ್ರ ಜೊತೆ ಕೆಲಸ ಮಾಡಿದೆ, ಮಹಾಮನೆ ಸರ್ ಅವ್ರ ಜೊತೆ ಕೆಲಸ ಮಾಡಿದೆ, ಬಸವಲಿಂಗಯ್ಯ ಅವ್ರ ಜೊತೆ ಕೆಲಸ ಮಾಡಿದೆ. ಹೀಗೆ ಮತ್ತೆ ಜರ್ನಿ ಸ್ಟಾರ್ಟ್ ಆಯಿತು. ಒಂದು ದಿವಸ ನನಗೆ ಸುಚೇಂದ್ರ ಪ್ರಸಾದ್ ಅವ್ರು ಹೇಳಿದ್ರು, ನಮ್ಮನ್ನ ಯಾರು ಬೆಳೆಸಲ್ಲ ನಮ್ಮನ್ನ ನಾವೇ ಪ್ರಮೋಟ್ ಮಾಡ್ಕೋಬೇಕು. ಶೇಷಾದ್ರಿಪುರಂ ಅಕಾಡೆಮಿ ಆಫ್ ಬಿಸ್ನೆಸ್ ಸ್ಟಡೀಸ್ನ ಪ್ರಾಂಶುಪಾಲ ಡಾಕ್ಟರ್ ಜೈರಾಮ್ ಅವರು ಮಾತನಾಡಿದ್ರು, ವಿದ್ಯಾರ್ಥಿನಿಯರು ಎಲ್ಲ ಕಾರ್ಯಕ್ರಮದಲ್ಲಿಯೂ ಕೂಡ ಪಾಲ್ಗೊಳ್ಳುವಿಕೆ ಜಾಸ್ತಿ ಇರುತ್ತೆ, ವಿದ್ಯಾರ್ಥಿಗಳು ಅಂದರೆ ಹುಡುಗರು ಸಂಖ್ಯೆ ಕಡಿಮೆ ಆಗುತ್ತೆ, ನೀವು ಕೂಡ ಪಾಲ್ಗೊಳ್ಳಬೇಕು ಅನ್ನುವಂಥದ್ದನ್ನು ಬಹಳ ಸೂಚ್ಯವಾಗಿ ವಿವರಿಸಿದರು. ನಮ್ಮ ಸಂಸ್ಥೆ ಹೆಣ್ಮಕ್ಕಳು ಸ್ಟಾರ್ಟ್ ಮಾಡಿರೋದು ಆನಂದಮ್ಮ ಸೀತಮ್ಮ ಅವರು, ಅವ್ರ ಎನರ್ಜಿ ನಮ್ಮಲ್ಲಿದೆ. ಅದಕ್ಕೆ ನಾನು ಯಾವಾಗಲೂ ಒಂದು ಹೇಳ್ತಿರ್ತೀನಿ ಬಂದವರಿಗೆಲ್ಲ, ನೋಡಿ ನಮ್ಮ ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ಯಾರು ಹೇಳಿದ್ರು ಎಲ್ಲದರಲ್ಲೂ ಅವರೇ ರೀ ಪರ್ಸೆಂಟೇಜ್ ಅಲ್ಲಿ ಮೇಸ್ಟ್ರಿಗಳು ಇಲ್ಲಿ ನಿಂತ್ಕೊಂಡು ಅಲ್ಲ, ನಾನಿದು ಜೆಂಟ್ಸ್ ಆಗಿ ಅವಮಾನದಿಂದ ಹೇಳ್ತಾ ಇಲ್ಲ, ಧೈರ್ಯದಿಂದ ಹೇಳ್ತಾ ಇದ್ದೀನಿ. ನಿನ್ಗೇನಾದ್ರು ಆತರ ಏನಾದ್ರು ಅನ್ಸಿದ್ರೆ ನಾಳೆಯಿಂದ ನೋಡು, ಆ ಹೆಣ್ಮಕ್ಳು ಇಬ್ಬರು ನಿಂತ್ಕೊಂಡು ಎಲ್ಲರನ್ನ ನಿಲ್ಲಿಸ್ತಾ ಇದ್ರಲ್ಲ, ನಮ್ಗೆ ಯಾಕಿಲ್ಲ ಆ ಧೈರ್ಯ? ಯಾಕೆಂದ್ರೆ ಆ ಮನಸ್ಸಿಲ್ಲ.
ದೀಪಾಚಂಪರವ್ರವ್ರೆ ಮತ್ತೆ ಗ್ರಾಮದಲ್ಲಿರೋರು ಅವ್ರೆ ಎಲ್ಲದ್ರಲ್ಲೂ ಆತರ ನಿನ್ಗೆ ಏನಾದ್ರು ಅನಿಸ್ತಾ ಇದೆ ನನ್ನ ಮಾತು, ನಾಳೆಯಿಂದ ನನ್ನ ಹತ್ರ ಬಾ, ನಿನ್ ಕೆಲ್ಸ ಕೊಡ್ತೀನಿ ಅಂತ. ಇದು ಇದು ನಾನು ಬೇರೆಯವ್ರ ತರ ಒಂಥರ ಬತ್ತಿ ಇಟ್ಟು ಮಾತಾಡೋದ್ರ ಸ್ಟ್ರೈಟ್ ಡೈರೆಕ್ಟ್ ಆಗಿ ನಿಮ್ದು ಇರೋದೇ ಹಾಗೆ, ನಾವು ಹೇಳೋದು ಹಾಗೆ. ಯಾಕೆ ಹೇಳ್ಬೇಕು ಅಂದ್ರೆ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ ಸರ್, ನಿಮ್ಮನ್ನ ತಪ್ಪುಗಳನ್ನ ಒಂದು ತಪ್ಪು ಮಾಡಿ ಬಂದಿರೋರ್ಗೆ ತಂದೆ ತಾಯಿ ಈಗ ಯಾರಾದ್ರೂ ಹೊರಗಡೆ ಅವ್ರು ಪಬ್ಲಿಕ್ ಕೇಳಿದ್ರೆ ನೀನೇ ಅವನು ಕೇಳೋಕೆ ಅಂತಾರೆ. ಪೊಲೀಸ್ ಅವರು ಕಂಪ್ಲೇಂಟ್ ಕೊಡೋವರೆಗೂ ಅವ್ರು ಬರೋದಿಲ್ಲ. ಮತ್ತೆ ಯಾರು ಕೇಳ್ಬೇಕು ನಿಮ್ಗೆ? ನಿಮ್ ತಂದೆ ತಾಯಿ ಕೇಳ್ಬೇಕು ಇಲ್ಲ ಮೇಸ್ಟ್ರ್ ಕೇಳ್ಬೇಕು? ನಾನು ಮೇಸ್ಟ್ರ್ ಆಗಿ ಕೇಳ್ತಾ ಇದೀನಿ, ಅರ್ಥ ಆಯ್ತಾ? ಸೊ ಇವ್ರಿಗೆ ಇಬ್ಬರಿಗೆ ಅಥಾರಿಟಿ ಇರೋದು. ಯಾರಾದ್ರೂ ಆಗ್ಲಿ ಕಾಲೇಜ್ ಅಲ್ಲಿ ಸ್ಕೂಲ್ ಅಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ಪ್ರಾಬ್ಲಮ್ ನ ನಾವು ಅಟೆಂಡ್ ಮಾಡ್ಬೇಕು, ಕೇಳೋ ಅಥಾರಿಟಿ ನಮ್ ಇಬ್ಬರಿಗೆ ಇರೋದು, ಪೇರೆಂಟ್ಸ್ ಮತ್ತೆ ನಮ್ಗೆ. ಬೇರೆ ಯಾರಾದ್ರೂ ಈಗ ಇವ್ರು ಹೊರಗಡೆ ಸಿಕ್ಕಿ ಮಹಾಮನೆಯವ್ರು ಎಲ್ಲಾದ್ರೂ ಸಿಕ್ಕಿ ಯಾಕೋ ಹುಚ್ಚುಚ್ಚಾಗ್ತಾರೆ, ನೀನೇ ಹುಚ್ಚ ನನ್ಗೆ ಯಾಕಂತೆ ಹುಚ್ಚ, ಈ ತರ ಒಂದು ಮನೋಭಾವ ಇರೋರು. ಯಾಕೆಂದ್ರೆ ನಾನು ಫಸ್ಟ್ ಫಸ್ಟ್ ಬಂದಾಗ ಈ ಪಾರ್ಕ್ ಅಲ್ಲೆಲ್ಲ ಕುತ್ಕೊಂಡಿರೋರು ಹುಡುಗರು, ಅಲ್ಲೊಂದು ನಾಲ್ಕೈದು ಜನ ಹೇಳೋರು ಹಿರಿಯರು, ಸರ್ ನಿಮ್ ಹುಡುಗರು ಕೇಳಿದ್ರೆ ನೀನೇ ಅವನು ನಿನ್ಗೇನಾಯ್ತು ವಾಕ್ ಮಾಡ್ಕೊಂಡು ಹೋಗು, ಈ ತರ ಹಿರಿಯರಿಗೆಲ್ಲ ಮಾತಾಡೋದ್ರಿ. ಎಂತ ಒಂದು ಸಂಸ್ಕೃತಿ ನಾವು ಕಲ್ತಿರೋದು! ಇಂಥ ಸಂಸ್ಕೃತಿಯನ್ನ ಕಲಿತು ನಾವು ಮೇಧಾವಿಗಳಾಗ್ಬಿಡ್ತೀವಿ, ಸಾಧಕರಾಗ್ಬಿಡ್ತೀವಿ, ಮತ್ತೆ ನಾವೆಲ್ಲ ದೊಡ್ಡ ವಿದ್ವಾಂಸರಾಗ್ಬಿಡ್ತೀವಿ, ದೇಶವನ್ನ ಕಟ್ತೀವಿ, ಪ್ರಪಂಚದಲ್ಲಿ ನಾನು ಸ್ಟ್ರಾಂಗ್ ಪಿಲ್ಲರ್ ಆಗಿ ನಿಂತ್ಕೊಳ್ತೀನಿ ಅಂತ ಹೇಳಿದ್ರೆ ಅದೆಲ್ಲ ನಾಟಕ ಆಗ್ಬಿಡ್ರಿ. ಅದೇ ಹೇಳಿದ್ರಿ ಫಸ್ಟ್ ಹೇಗೆ ಡಾಕ್ಟರ್ ದೊಡ್ಡ ಡಾಕ್ಟರ್ಗಳು ಲಾಯರ್ಗಳು ಹೇಗಿದ್ದಾರೆ, ಇಂಜಿನಿಯರ್ಸ್ಗಳು ಹೇಗಿದ್ದಾರೆ, ಹಾಗೆಯೇ ಬಹಳ ದೊಡ್ಡ ಹೆಸರಿರುವಂತಹ ಅನೇಕ ಕಲಾವಿದರನ್ನ ಹೆಸರನ್ನು ಹೇಳ್ತಾ ಹೋಗ್ಬೋದ? ಹಾಗೆ ಜನಪದ ರಂಗಭೂಮಿಯಲ್ಲಿ ಒಂದು ದೊಡ್ಡ ದೊಡ್ಡ ಹೆಸರುಗಳಿದ್ದಾವೆ, ತುಂಬಾ ದೊಡ್ಡ ಸಾಧನೆ ಜೀವಮಾನವನ್ನ ನಮ್ಮ ಬದುಕಿಗೆ ನಿರ್ಮಿಸಿಟ್ಟಂತಹ ಅನೇಕ ಕಲಾವಿದರನ್ನ ನಾನು ಹೆಸರುತ್ತಾ ಹೋಗ್ಬೋದು. 5 ದಶಕಗಳ ಹಿಂದೆ ಇದೆಲ್ಲವನ್ನು ಸೇರಿಸಿ ಭಾರತೀಯ ಸರ್ಕಾರದಲ್ಲಿರುವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಯಿತು, ಅನಂತರ ಕೇಂದ್ರ ನಾಟಕ ಅಕಾಡೆಮಿ ಆಯಿತು, ನೃತ್ಯ ಅಕಾಡೆಮಿ ಇದು ಬೇರೆ ಬೇರೆ. ಹಾಗೆಯೇ ಕನ್ನಡದಲ್ಲೂ ಸಹ, ಕನ್ನಡ ಭೂಮಿಯಲ್ಲೂ ಸಹ, ಕರ್ನಾಟಕದಲ್ಲೂ ಸಹ ಮೈಸೂರು ಸೀಮೆ ಅಂತ ಆ ಸಂದರ್ಭದಲ್ಲಿ 1500 ಕಾಲದಲ್ಲಿ ಇಂಥದ್ದ ಅಕಾಡೆಮಿಗಳು ಶುರುವಾದವು. ಆಯಾ ವಿಭಾಗಕ್ಕೆ ಸಂಗೀತ ನೃತ್ಯ ಅಕಾಡೆಮಿ, ಸಾಹಿತ್ಯ ಅಕಾಡೆಮಿ, ನಾಟಕ ಅಕಾಡೆಮಿ, ಯಕ್ಷಗಾನ ಅಕಾಡೆಮಿ, ಮುಡ್ಪಾಯ ಅಕಾಡೆಮಿ, ಉರ್ದು ಅಕಾಡೆಮಿ, ಭಾಷಾ ಅಕಾಡೆಮಿಗಳು ಮತ್ತು ಸಾಂಸ್ಕೃತಿಕ ಅಕಾಡೆಮಿಗಳು, ಅನೇಕ ಅಕಾಡೆಮಿಗಳು ಇದ್ದಾವೆ. ಅದರಲ್ಲಿ ಒಂದು ಪ್ರಮುಖವಾದಂತಹ ಅಕಾಡೆಮಿ ಅಂದ್ರೆ ಕರ್ನಾಟಕ ನಾಟಕ ಅಕಾಡೆಮಿ. ಸುಮಾರು 50 ವರ್ಷದ ಇತಿಹಾಸ ಇದೆ. ಶ್ರೀರಂಗದಿಂದ ಹೇಳೋದು ಇವತ್ತಿನ ನಾಗರಾಜ ಮೂರ್ತಿ ಅವರಿಗೆ ಅದರ ಅಧ್ಯಕ್ಷರಾಗಿದ್ದಾರೆ. ಬಹಳ ದೊಡ್ಡ ದೊಡ್ಡ ನಟರು, ಸಂಘಟಕರು ಮತ್ತು ನಾಟಕಕಾರರು, ಕಲಾವಿದರು, ನಿರ್ದೇಶಕರು ಇದರ ಸ್ಥಾನಮಾನಗಳನ್ನ ಏರಿದ್ದಾರೆ. ಕರ್ನಾಟಕ ಆಗಿರ್ಬೋದು, ಕಂಬರ್ ಆಗಿರ್ಬೋದು, ಸಿ ಜಿ ಕೆ ಅಂತ ಅವರು, ನಾಗೇಶ್ ಅಂತ ಅವರು, ಬಹಳ ದೊಡ್ಡ ತುಂಬಾ ದೊಡ್ಡ ಹೆಸರಿರುವಂತಹವರೆಲ್ಲರೂ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಆ ಕ್ಷೇತ್ರದಲ್ಲಿ ಬೆಳೆದಿರುವಂತಹ, ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಅನೇಕರು ಕರ್ನಾಟಕ ಎಲ್ಲ ಇರುವಂತಹ ಕರ್ನಾಟಕದ ಎಲ್ಲ ಭಾಗಗಳಲ್ಲಿರುವಂತಹ ಎಲ್ಲ ಜಿಲ್ಲೆಗಳಲ್ಲಿರುವಂತಹ ಅನೇಕ ಕಲಾವಿದರು ಅವರ ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಪರಿಷತ್ತು ಯಶವಂತಪುರ ಇವರಿಗೆ ಧನ್ಯವಾದಗಳು. ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನೆ ರಂಗಕರ್ಮಿ ಶಿಬಿರದ ನಿರ್ದೇಶಕರು ಇವರಿಗೆ ಧನ್ಯವಾದಗಳು. ಭಾಗವತ ಪುಟ್ಟಸ್ವಾಮಿ ಅವರಿಗೂ ಧನ್ಯವಾದಗಳು. ನಮ್ಮ ಕಾಲೇಜಿನ ಪ್ರಾಂಶುಪಾಲ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಉದ್ಘಾಟನೆ ಆಯಿತು. ಈಗ ಶಿಬಿರ ನಿರಂತರವಾಗಿ ನಡೀತಾ ಇದೆ. ಮಲ್ಲಿಕಾರ್ಜುನ ಮಹಾಮನೆ ರಂಗಕರ್ಮಿ ಶಿಬಿರದ ನಿರ್ದೇಶಕರಾಗಿ ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಶೇಷಾದ್ರಿಪುರಂ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥೆಯಾಗಿರ್ತಕ್ಕಂಥ ಪ್ರೊಫೆಸರ್ ಆಶಾಜಿ ಅವರು ಎಲ್ಲರನ್ನ ಸ್ವಾಗತಿಸಿದರು. ವಿದ್ಯಾರ್ಥಿನಿ ಸಂಜನಾ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರೂಪಿಸಿದರು. ಆ ಕಾರ್ಯಕ್ರಮದ ಸಂಪೂರ್ಣ ವರದಿ ನಿಮ್ಮ ಗಮನಕ್ಕೆ. SSK ಸಮಾಜ ಅತ್ಯಂತ ಗೌರವಯುತವಾಗಿರ್ತಕ್ಕಂಥ ಸಮಾಜ. ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯರು ಅಂತ SSK ಸಮಾಜದ ನೂತನ ರಾಜ್ಯಾಧ್ಯಕ್ಷರಾಗಿ, ದಾವಣಗೆರೆ ತಪೋವನದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಶಕ್ತಿಧಾಮ ಬಡಾವಣೆಯಲ್ಲಿ SSK ಸಮಾಜದ ರಾಜ್ಯದ ಕಾರ್ಯಕಾರಿಣಿ ಸಭೆ ನಡೆಯಿತು. ಆ ಸಭೆಯಲ್ಲಿ ಯುವೋತ್ಸಾಹಿಗಳು ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೇವಲ SSK ಸಮಾಜಕ್ಕಲ್ಲ ಎಲ್ಲ ಸಮಾಜಕ್ಕೂ ಕೂಡ ತಮ್ಮದೇ ವಿಶೇಷ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆ ಅವರನ್ನು ನೂತನ ಅಧ್ಯಕ್ಷರಾಗಿ ಆಯ್ಕೆಯನ್ನು ಮಾಡಿಕೊಳ್ಳಲಾಯಿತು. ರಾಜ್ಯಸಭಾ ಸದಸ್ಯ ನಾರಾಯಣ್ ಸಾಬ್ ಭಾಂಡಿಗೆ ಅವರ ಅಧ್ಯಕ್ಷತೆ ವಹಿಸಿದ್ರು. ಅವರ ಅಧ್ಯಕ್ಷತೆ ವಹಿಸಿದಂಥ ಕಾರ್ಯಕ್ರಮಗಳಿಗೆ
ಕಾರ್ಯಕಾರಿ ಸಭೆಯೊಳಗೆ ಶಶಿಕುಮಾರ್ ಆಯ್ಕೆ ನಡೀತು. ಮಾಜಿ ಶಾಸಕ ಅಶೋಕ್ ಕಾಟ್ವೆ, ಹುಬ್ಬಳ್ಳಿ ಧಾರವಾಡ ಕೇಂದ್ರ ಪಂಚಾಯತ್ ಅಧ್ಯಕ್ಷ ಸತೀಶ್ ಮೆಹರ್ವಾಡಿ, ಎಬಿಎಸ್ಎಸ್ಕೆ ಸಮಾಜದ ಪ್ರಧಾನ ಕಾರ್ಯದರ್ಶಿ ಶ್ಯಾಮ್ ಕಬಾಡಿ, ಎಸ್ಎಸ್ಕೆ ಬ್ಯಾಂಕ್ ಅಧ್ಯಕ್ಷ ವಿಠಲ್ ಲಾದ್ವಾ, ಟಿಎಂ ಮೆಹರ್ವಾಡಿ, ಎಸ್ಎಸ್ಕೆ ಕಾಲೇಜ್ ಚೇರ್ಮನ್ ನೀಲಕಂಠ ಸಾ ಜಡಿ, ನಾರಾಯಣ್ ಸಾ ನಿರಂಜನ, ನಾಗೇಶ್ ಕಲ್ಬುರ್ಗಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹೆಚ್ ಡಿ ಕಾಟ್ವೆ, ಮಾರುತಿರಾವ್ ಪವಾರ್, ವಿಠಲ ನಗರಿ, ವಿಠಲ ಕಾವಡೆ, ರಾಜೇಶ್ ಜಡಿ ಇವರೆಲ್ಲ ಉಪಸ್ಥಿತರಿದ್ದರು. ಡಾಕ್ಟರ್ ಶಶಿಕುಮಾರ್ ಅವರು ದಾವಣಗೆರೆಯಲ್ಲಿ ಡಾಕ್ಟರ್ ತಪೋವನ ವಿದ್ಯಾಸಂಸ್ಥೆಯನ್ನು ಮಾಡಿ ಆಯುರ್ವೇದ ಹಾಗೂ ನ್ಯಾಚುರೋಪತಿ ಕಾಲೇಜನ್ನು ನಡೆಸ್ತಾ ಇದ್ದಾರೆ. ಅನೇಕ ಕಡೆ ತಮ್ಮದೇ ಆಗಿರತಕ್ಕಂಥ ವಿಶೇಷ ವಿಶಿಷ್ಟವಾದ ಕೊಡುಗೆಯನ್ನು ಕೊಡ್ತಾ ಸಮಾಜಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ. ಅಂತಹ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡಿ ಅವರನ್ನು ಎಸ್ಎಸ್ಕೆ ಸಮಾಜದ ರಾಜ್ಯಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಎರಡು ಸುದ್ದಿಗಳು ನಿಮ್ಮ ಗಮನಕ್ಕೆ. ಮತ್ತು ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಹೊತ್ತು ಬರ್ತಾನೆ. ನಮಸ್ಕಾರ.